ಕನ್ನಡ ಚಿತ್ರರಂಗದಲ್ಲಿ ಹಲವು ದಾಖಲೆಗಳನ್ನು ಬರೆದ ಇಡೀ ಭಾರತವೇ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿದ ಮಾಸ್ ಎಂಟರ್ಟೈನರ್ ಚಿತ್ರ ಅಂತ ಹೇಳಿದರೆ ಅದು ಓಂ ಸಿನಿಮಾ. ಓಂಗೆ ಈಗ ಸಿಲ್ವರ್ ಜುಬ್ಲಿಯ ಸಂಭ್ರಮ. ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರಿಗೆ ದೊಡ್ಡ ಬ್ರೇಕ್ ನೀಡಿದ ಈ ಚಿತ್ರದ 25ನೆಯ ವರ್ಷದ ನೆನಪು ಈಗ ಎಲ್ಲೆಡೆಯೂ ಹರಿದಾಡ್ತಾ ಇದೆ. ಅಂದಹಾಗೆ ಶಿವರಾಜ್ ಕುಮಾರ್ ನಟನೆ ಮತ್ತು ಉಪೇಂದ್ರ ನಿರ್ದೇಶನದ ಓಂ ಚಿತ್ರ ಎಂದೆಂದಿಗೂ ಸೂಪರ್ ಹಿಟ್ ಬಿಡಿ. ಈ ಚಿತ್ರದ ನಂತರ ಭೂಗತ ಜಗತ್ತಿನ ಹಲವು ಚಿತ್ರಗಳು ಬಂದರೂ ಈ ಚಿತ್ರದ ಕದರ್ ಮಾಸಿಲ್ಲ ಅಂತ ಹೇಳ್ಬೋದು. ಉಪೇಂದ್ರ, ಶಿವರಾಜ್ ಕುಮಾರ್ ಮತ್ತು ನಟಿ ಪ್ರೇಮಾ ಸಿನಿ ಬದುಕಿಗೆ ದೊಡ್ಡ ಬ್ರೇಕ್ ನೀಡಿದ ಚಿತ್ರವೇ ಈ ಓಂ. ಈ ಸಿನಿಮಾ 1995 ಮೇ 19 ರಾಜ್ಯಾದ್ಯಂತ ತೆರೆ ಕಂಡು 100 ಹೆಚ್ಚು ದಿನ ಪ್ರದರ್ಶನವನ್ನು ಕಂಡಿತು. ಈ ಚಿತ್ರ ಸಿಲ್ವರ್ ಜುಬ್ಲಿ ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತನಾಡಿರುವಂತಹ ಉಪೇಂದ್ರ ಅವರು, ಈ ಸಿನಿಮಾ ಮೊನ್ನೆಯಷ್ಟೇ ಮಾಡಿದಂತೆ ಅನಿಸ್ತಾ ಇದೆ. ಓಂಗೆ 25 ವರ್ಷ ಆಯಿತು ಎಂದರೆ ನಂಬೋಕೆ ಆಗಲ್ಲ. ಅಣ್ಣ ಅವರು, ವರದಣ್ಣ, ಪಾರ್ವತಮ್ಮ, ಶಿವಣ್ಣ, ಗೌರಿಶಂಕರ್, ಹಂಸಲೇಖಾ ಇವರೆಲ್ಲರೂ ಸೇರಿ ಆಗಿದ್ದೇ ಓಂ ಸಿನಿಮಾ. ರಾಜಣ್ಣ ಮತ್ತು ವರದಣ್ಣ ಎದುರು ಕುಳಿತು ಈ ಚಿತ್ರದ ಕಥೆಯನ್ನು ಹೇಳಿದ್ದು, ಚರ್ಚೆ ಮಾಡಿದ್ದು ಅದನ್ನು ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ. ಶಿವಣ್ಣ ನನಗೆ ಬಹಳ ಸ್ಫೂರ್ತಿ ತುಂಬಿದ್ರು. ಒಮ್ಮೆ ರಾಜಣ್ಣನವರನ್ನ ಭೇಟಿಯಾದಾಗ ಅವರು, ನಿಮ್ಮ ಬಗ್ಗೆ ಎಲ್ಲರೂ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ದಾರೆ, ಆದರೆ ಸೂಪರ್ ಹಿಟ್ ಚಿತ್ರ ಕೊಟ್ಟರೂ ಅದರ ಛಾಯೆಯೇ ನಿಮ್ಮಲ್ಲಿ ಕಾಣ್ತಾ ಇಲ್ಲವಲ್ಲ, ಈ ಗುಣ ನನಗೆ ಇಷ್ಟವಾಯಿತು ಅಂತ ಹೊಗಳಿದ್ರು ಎಂದು ಉಪೇಂದ್ರ ಅವರು ಸ್ಮರಿಸಿಕೊಳ್ತಾರೆ. ಇನ್ನು ಓಂ ಸಿನಿಮಾ ಕೇವಲ ಓಂ ಎನ್ನುವ ಹೆಸರಿನಿಂದ ಮಾತ್ರ ಖ್ಯಾತಿಯಾಗಿಲ್ಲ, ಹಲವಾರು ಹೆಗ್ಗಳಿಕೆಗೆ ಇದು ಮೊದಲು ಎಂಬಂತೆ ಪಾತ್ರವಾಗಿದೆ. ಹಾಗಾದರೆ ಅದ್ಯಾವುದು ಅನ್ನುವ ಕುತೂಹಲ ನಿಮ್ಮೊಳಗಿರಬಹುದು. ಆ ಹೆಗ್ಗಳಿಕೆ ಇಲ್ಲಿದೆ ನೋಡಿ. ನಿಜ ಜೀವನದಲ್ಲಿ ಭೂಗತ ಜಗತ್ತಿನಲ್ಲಿದ್ದವರೇ ಈ ಸಿನಿಮಾದಲ್ಲಿ ರೌಡಿಯಾಗಿ ನಟಿಸಿದ್ದು ಇದೇ ಮೊದಲ ಸಿನಿಮಾದಲ್ಲಿ ಅಂತೆ. ಇನ್ನು 20 ವರ್ಷಗಳಲ್ಲಿ 550 ಹೆಚ್ಚು ಬಾರಿ ರೀರಿಲೀಸ್ ಆಗಿ ಅತಿ ಹೆಚ್ಚು ಬಾರಿ ರೀರಿಲೀಸ್ ಆದ ಭಾರತೀಯ ಚಿತ್ರ ಎನ್ನುವ ದಾಖಲೆಯು ಈ ಓಂ ಸಿನಿಮಾ ಪಾಲಿಗಿದೆ. ಇನ್ನು ಮರು ಬಿಡುಗಡೆ ಆದಾಗಲೂ ಹಲವು ಬಾರಿ ಕೆಲವು ಚಿತ್ರಮಂದಿರಗಳಲ್ಲಿ 100 ದಿನ ಪ್ರದರ್ಶನವನ್ನು ಈ ಓಂ ಸಿನಿಮಾ ಕಂಡಿತ್ತಂತೆ. ಕಪಾಲಿ ಚಿತ್ರಮಂದಿರದಲ್ಲಿ ಸುಮಾರು 30 ಬಾರಿ ಮರು ಬಿಡುಗಡೆಯಾಗಿ ದಾಖಲೆಯನ್ನು ಬರೆದಿದೆ. ಈ ಚಿತ್ರದ ಕೊನೆಯಲ್ಲಿ ಬರುವ ಒಂದು ಸೀನ್ನಲ್ಲಿ ಶಿವರಾಜ್ ಕುಮಾರ್ ಇಬ್ಬರು ಮಕ್ಕಳನ್ನು ಎತ್ಕೊಂತಾರೆ. ಅದರಲ್ಲಿ ಒಬ್ಬ ಮಗು ವಿನಯ್ ರಾಜ್ಕುಮಾರ್ ಮತ್ತು ಇನ್ನೊಬ್ಬ ಯುವ ರಾಜ್ಕುಮಾರ್. ಇವರಿಬ್ಬರೂ ಕೂಡ ರಾಘವೇಂದ್ರ ರಾಜ್ಕುಮಾರ್ ಅವರ ಮಕ್ಕಳೇ ಆಗಿದ್ದಾರೆ. ರಿಲೀಸ್ ಆಗಿ 20 ವರ್ಷಗಳ ನಂತರವೂ ಅಂದರೆ 2015 ದೊಡ್ಡ ಮಟ್ಟಕ್ಕೆ ಟೆಲಿವಿಷನ್ ಹಕ್ಕು ಮಾರಾಟವಾಗಿರುವಂತಹ ಖ್ಯಾತಿ ಇದ್ದರೆ ಅದು ಓಂ ಸಿನಿಮಾದು. ಇನ್ನು ನಟಿ ಪ್ರೇಮಾ ಸಿನಿ ಬದುಕಿಗೂ ಹೊಸ ಆಯಾಮವನ್ನು ನೀಡಿದ್ದು ಇದೇ ಓಂ ಸಿನಿಮಾ. ಈ ಬಗ್ಗೆ ಪ್ರೇಮಾ ಅವರು ಕೂಡ ಮಾತನಾಡಿದ್ದು ಹೀಗೆ, ನನಗೆ ಆಗ 18 ವರ್ಷ, ನಟನೆ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ. ಶೂಟಿಂಗ್ನ ಪ್ರತಿ ದಿನವೂ ಪರೀಕ್ಷೆ ಇದ್ದಂತೆ ಇರ್ತಿತ್ತು. ಅಗ್ರೆಸಿವ್ ದೃಶ್ಯಗಳಿದ್ದವು. ಈ ಹಿಂದೆ ಒಂದೆರಡು ಸಿನಿಮಾ ಮಾಡಿ ಮನೆಯಲ್ಲಿ ಇರಬೇಕೆಂದುಕೊಂಡಿದ್ದ ನನ್ನನ್ನು ಈ ಚಿತ್ರ ಕೈ ಹಿಡಿದು ಕರೆದುಕೊಂಡು ಹೋಯಿತು. ಚಾಲೆಂಜ್ಗಳನ್ನು ಎದುರಿಸಲು ಕಲಿಸಿತು ಎಂದಿದ್ದಾರೆ. ಓಂ ಸಿನಿಮಾದ ಎವರ್ಗ್ರೀನ್ ಅಂತ ಹೇಳಿದರೆ ಅದು ನಮ್ಮ ಶಿವಣ್ಣ. ಈ ಸಿನಿಮಾದಲ್ಲಿ ಮೊದಲ ಬಾರಿಗೆ ಪಕ್ಕ ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದ ಶಿವರಾಜ್ ಕುಮಾರ್, ಎಷ್ಟೇ ವರ್ಷ ಆದರೂ ಓಂ ಚಿತ್ರ ಈಗಲೂ ಹೊಸದು ಅನಿಸುತ್ತೆ, ಇಂದಿನ ಜನರೇಷನ್ ಮಂದಿ ಕೂಡ ಈ ಚಿತ್ರವನ್ನ ಇಷ್ಟಪಡ್ತಾರೆ, ಆಗ ಚಾಲ್ತಿಯಲ್ಲಿದ್ದ ಆಯಿಲ್ ಮಾಫಿಯಾ, ಲ್ಯಾಂಡ್ ಮಾಫಿಯಾಗಳನ್ನ ಇದರ ಕಥೆಯಲ್ಲಿ ಬಳಸಿಕೊಂಡಿದ್ರು, 2 ಸ್ಕ್ರೀನ್ ಪ್ಲೇ ಮಾಡಿದ್ರು. ಭಾರತೀಯ ಚಿತ್ರರಂಗದಲ್ಲೇ ನೆನಪಿನಲ್ಲಿ ಉಳಿಯುವಂತಹ ಚಿತ್ರ ಇದು. ಅಪ್ಪಾಜಿಯವರು ಹಾಡಿದ ಓ ಗುಲಾಬಿಯೇ, ಓಂ ಬ್ರಹ್ಮಾನಂದ ಹಾಡುಗಳು ಎವರ್ಗ್ರೀನ್ ಆಗಿವೆ. ನನ್ನ ಟಾಪ್ 5 ಫೇವರೇಟ್ ಚಿತ್ರಗಳಲ್ಲಿ ಓಂ ಸಿನಿಮಾ ಕೂಡ ಒಂದು ಅಂತ ಹೇಳಿದ್ದಾರೆ.
ಇನ್ನು ಲಾಕ್ಡೌನ್ ಮುಂದುವರೆದಿರುವ ಕಾರಣ ಓಂ ಚಿತ್ರದ ಸಿಲ್ವರ್ ಜುಬ್ಲಿಯನ್ನ ಅಭಿಮಾನಿಗಳು ವಿಭಿನ್ನವಾಗಿ ಈ ಬಾರಿ ಆಚರಿಸುತ್ತಿದ್ದಾರೆ. ಈ ಕುರಿತಾಗಿ ಅವರು ಸಿದ್ಧಪಡಿಸಿರುವ ವಿಶೇಷ ಡಿಪಿಯೊಂದರಲ್ಲಿ ಕನ್ನಡ ಚಿತ್ರರಂಗದವರೆಲ್ಲರ ಫೋಟೋಗಳನ್ನ ಬಳಸಿಕೊಳ್ಳಲಾಗಿದೆ. ವಿಶೇಷವಾಗಿ ಈ ಫೋಟೋವನ್ನ ಅಭಿಮಾನಿಗಳು ತಮ್ಮ ಡಿಪಿಯಲ್ಲಿ ಹಾಕಿಕೊಳ್ಳುವುದರ ಮೂಲಕ ಈ ಓಂ ಚಿತ್ರದ 25ನೆಯ ವರ್ಷದ ಸಂಭ್ರಮವನ್ನ ಎಲ್ಲರೂ ಕೂಡ ಹಬ್ಬದ ರೂಪದಲ್ಲಿ ಆಚರಿಸುತ್ತಿದ್ದಾರೆ. ಎನಿವೇ, ಇದು ಈ ಹೊತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಓಂ ಸಿನಿಮಾದ ಇನ್ನೊಂದು ಹೊಸ ಕೌತುಕದ ವಿಚಾರದೊಂದಿಗೆ ನಿಮ್ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಾಹಿನಿಯನ್ನು ನೋಡ್ತಾ ಇರಿ.